ಹಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಸರ್ ಸರ್, ಯಾವಾಗಲೋ ಬಂದು ಒಡೆಯುವ ಉಲ್ಕೆಗಳಿಗಾಗಿ ಲಕ್ಷ ನಕ್ಷತ್ರ ಕಣ್ಮುಚ್ಚಬೇಕೆ? ಸೂರ್ಯ ಅಡಗಿದ ಮೇಲೆ ಚಂದ್ರನಿಲ್ಲದ ವೇಳೆ. ನಮಸ್ಕಾರ. ಏನ್ರಿ ಇಬ್ರು ಭಾನುವಾರ ಬೆಳಗ್ಗೆ ಬೆಳಗ್ಗೆ ಎದ್ದು ಬಂದು ಬಿಟ್ಟಿದ್ದೀರಿ? ಅದು ನಾನೊಂದು ವಿಚಾರ ತಮ್ಮ ಹತ್ರ ಅರ್ಜೆಂಟಾಗಿ ಮಾತಾಡಬೇಕಿತ್ತು ಸರ್. ಶಾರದಮ್ಮನು ಏನೋ ಅರ್ಜೆಂಟಾಗಿ ಮಾತಾಡಬೇಕಿತ್ತಂತೆ, ಅದಕ್ಕೆ ಸರ್. ಅದಕ್ಕೆ ಇವತ್ತೇ ಮುಹೂರ್ತ ಫಿಕ್ಸ್ ಏನ್ರಿ? ಅಲ್ಲ ರೀ, ನಾಳೆ ನಾನು ಆಫೀಸಿಗೆ ಬಂದ ಮೇಲೆ ಮಾತಾಡಿದ್ರೆ ಆಗ್ತಾ ಇರಲ್ವಾ? ಸರ್, ವಿಚಾರ ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ಸರ್. ಸರಿ, ಏನು ಹೇಳಪ್ಪ ಅದು? ಅದು ಮ್ಯಾಟ್ರು ತುಂಬ ದೊಡ್ಡದು ಸರ್. ದೊಡ್ಡದಾ? ಅಲ್ಲಯ್ಯ, ಭಾನುವಾರ ಬಂದು ರಜಾ ನಾಶ ಮಾಡಿದ್ದು ಅಲ್ಲದೆ ದೊಡ್ಡ ಮ್ಯಾಟ್ರ್ ಬೇರೆ ಹೇಳ್ತಾ ಕೂತ್ಕೊಳ್ತೀಯ? ನನಗೇನು ಮಾಡೋಕ್ಕೆ ಬೇರೆ ಕೆಲಸವೂ ಇಲ್ವೇನಯ್ಯ? ಸರಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏಯ್, ಏನಯ್ಯ ಆ ಕೋಟ್ ಮೇಲೆ ಕೂತ್ಕೊಳ್ತೀಯ? ಅಷ್ಟು ಅರ್ಥ ಆಗೋದು ಬೇಡವಾ? ಅಲ್ಲಿ ತಗೊಳಕು. ಕೂತ್ಕೊಳ್ರಿ ಮೇಡಮ್, ಬಂದೆ. ಸ್ಟವ್ ಮೇಲೆ ನೀರಿಟ್ಬಿಟ್ಟು ಬರ್ತೀನಿ. ಅಯ್ಯೋ ಸರ್, ಸರ್ ನನಗೋಸ್ಕರ ಕಾಫಿ ಮಾಡಬೇಡಿ ಸರ್, ನಾನೆಲ್ಲ ಮುಗಿಸ್ಕೊಂಡು ಬಂದಿದ್ದೀನಿ. ನಿಮಗೆ ಕಾಫಿ ಮಾಡ್ತೀನಿ ಅಂದ್ಕೊಂಡ್ರೆ ನೀವು ಯಾವ ದೊಡ್ಡ ವಿಐಪಿ ರೀ? ರೀ, ನಾನು ಅಡುಗೆ ಮಾಡ್ಕೊಂಡು ಊಟ ಮಾಡೋದು ಬೇಡವೇನ್ರಿ? ಅಡುಗೆ ಮಾಡೋದಕ್ಕೆ ಕುಕ್ಕರ್ ಇಡ್ತೀನಿ ಅಂತ ಹೇಳಿದೆ ಅಷ್ಟೇ. ಅಯ್ಯೋ, ಏನ್ರಿ ಶಾರದಮ್ಮ, ನನ್ನ ಹತ್ರ ಏನೋ ಮಾತಾಡಬೇಕು ಅಂತ ಬಂದ್ರಂತೆ? ಅದೇ ಸರ್, ಅಕಸ್ಮಾತ್ ನನಗೆ ಬೇರೆ ದೊಡ್ಡ ಪೊಸಿಷನ್ ಸಿಕ್ಕಿದ್ರು ನಿಮ್ಮ ಆಫೀಸಿಂದ ನನ್ನ ಕೆಲಸದಿಂದ ತೆಗೆಯೋದಿಲ್ಲ ಅಲ್ವಾ ಸರ್? ಏನ್ರಿ ನಿಮ್ಗ ದೊಡ್ಡ ಪೊಸಿಷನ್ನ? ಏನು ದೊಡ್ಡ ಪೊಸಿಷನ್ ಸಿಗುತ್ತೆ ನಿಮಗೆ? ಅದೇ ಸರ್, ಶಿವಕೃಷ್ಣ ದೇಸಾಯಿ ಅವರು ತಮ್ಮ ಪಾರ್ಟಿಯಿಂದ ನನ್ನನ್ನು ಎಲೆಕ್ಷನಿಗೆ ನಿಂತ್ಕೊಂತ ತುಂಬ ಫೋರ್ಸ್ ಮಾಡ್ತಾ ಇದ್ದಾರೆ ನಾನು ಎಮ್ ಎಲ್ ಎ ಆಗಿಬಿಟ್ರೆ ಅಂತ. ಎಲೆಕ್ಷನ್ಗೆ ನಿಂತ್ಕೊಂತ ನಿಮ್ಮನ್ನು ಫೋರ್ಸ್ ಮಾಡ್ತಿದ್ದಾರ ಅವ್ರ ಪಾರ್ಟಿಯಿಂದ? ಎಲ್ಲಿಂದ ಎಲ್ಲಿಂದ ಇನ್ನೂ ಡಿಸೈಡ್ ಆಗಿಲ್ಲ ಸರ್. ಆದರೆ ನಮ್ಮ ಪಾರ್ಟಿಯಿಂದ ಈ ಸತಿ ನೀವು ಎಲೆಕ್ಷನ್ಗೆ ನಿಲ್ಲೇಬೇಕು ಅಂತ ಫೋರ್ಸ್ ಮಾಡ್ತಿದ್ದಾರೆ ಸರ್. ನಮ್ಮ ಗುರುಗಳ ಭಕ್ತರು ಈ ರಾಜ್ಯದಲ್ಲೆಲ್ಲ ಇದ್ದಾರಲ್ಲ ಸರ್, ಅವರುಗಳ ಓಟ್ ಮೇಲೆ ಇವ್ರ ಕಣ್ಣು, ಅದಕ್ಕೆ ನನ್ನನ್ನು ದಾಳವಾಗಿ ಉಪಯೋಗಿಸ್ಕೋತಾ ಇದ್ದಾರೆ ಸರ್. ಏನಪ್ಪ, ನನಗೆ ನಂಬೋಕ್ಕಾಗ್ತಿಲ್ಲ. ನಿಜವಾಗಲೂ ಶಿವಕೃಷ್ಣ ದೇಸಾಯಿ ಅವರು ಫೋರ್ಸ್ ಮಾಡಿದ್ರೇನ್ರಿ ನಿಮ್ಮನ್ನ? ಕೇಳಿ ಸರ್ ಪಾಂಡುನ. ಹೌದು ಸರ್, ನಾನು ಅಲ್ಲೇ ಇದ್ದೆ ಸರ್. ಅದಕ್ಕೆ ಈ ರುದ್ರಾಕ್ಷಿಪುರ ಸಿಟಿಯಿಂದಲೇ ನಂಗೊಂದು ಟಿಕೆಟ್ ಕೊಡಿಸ್ಬೇಕು ಅಂತ ನೀವೇ ಶಿವಕೃಷ್ಣ ದೇಸಾಯಿ ಅವ್ರಿಗೆ ಫೋನ್ ಮಾಡಿ ಒಂದು ಮಾತು ತಿಳಿಸ್ಬಿಡಿ ಸರ್. ಅವ್ರು ನಿಮ್ಮ ಮಾತನ್ನು ತೆಗೆದುಹಾಕೋದಿಲ್ಲ ಸರ್. ರೀ ನೋಡ್ರಿ, ಆವತ್ತೇ ನಿಮ್ಮೆದುರಿಗೆ ಆ ಕಮಲ್ ರಾಜ ಬಯಸ್ಕೊಂಡು ಹೋಗಿದ್ದಾರೆ ಟಿಕೆಟ್ಗೆ ಫೋನ್ ಮಾಡಿ ಅಂತ ಹೇಳಿಬಿಟ್ಟು. ನಾನು ರಾಜಕೀಯ ದಳ್ಳಾಳಿನೇನ್ರಿ. ದಯವಿಟ್ಟು ಶಾರದಮ್ಮ, ಆ ಕಮಲ್ ರಾಜನ ಬೈದ ಹಾಗೆ ನಿಮ್ಮನ್ನು ಬೈಯೋದಕ್ಕೆ ನನಗೆ ಇಷ್ಟ ಇಲ್ಲ. ದಯವಿಟ್ಟು ನಾನು ಇದಕ್ಕೆಲ್ಲ ಎಳಿಬೇಡಿ, ನೀವು ಅದೇನು ಬೇಕೋ ಅದನ್ನು ಮಾಡಿಕೊಳ್ಳಿ. ಅಲ್ಲ, ನಿಮ್ಮನ್ನು ಕಂಟೆಸ್ಟ್ ಮಾಡುವಂಥ ಫೋರ್ಸ್ ಮಾಡೋಷ್ಟು ಬೌದ್ಧಿಕವಾಗಿ ದಿವಾಳಿ ಆಗಿಬಿಟ್ಟಿದೆಯೇನ್ರಿ ಶಿವಕೃಷ್ಣ ದೇಸಾಯಿ ಅವ್ರ ಪಕ್ಷ? ಶಿವಕೃಷ್ಣ ದೇಸಾಯಿ ಅವರು ಯಾಕೆ ಹಿಂಗಾಗ್ಬಿಟ್ರು? ಓ ಅಗೋ, ಶಿವಕೃಷ್ಣ ದೇಸಾಯಿ ಅವರು ಬಂದರು, ಅವರು ನಿವೇದಿತ. ಸರಿ ಸರ್, ನಾವು ಬರ್ತೀವಿ. ಇಲ್ಲ ಕೂತ್ಕೊಳ್ರಿ ಕೂತ್ಕೊಳ್ರಿ. ಅದು ಲೋಟ ತೆಗೆದಿರಯ್ಯ, ಆ ಲೋಟ ತೆಗೆದಿರು, ಇದೆಲ್ಲ ತೆಗೆದಿರು.
ಸರ್ ನಮಸ್ಕಾರ. ನಮಸ್ಕಾರ. ಬನ್ನಿ 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 ಸರ್, ಬನ್ನಿ 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 ಬನ್ನಿ. ಏನೇ ಪಂಚ ಎಲ್ಲಿಟ್ಟಿದೀಯಾ? ಕಡ್ತಿಗೆ ಬನ್ನಿ. ಸಾರಿ ಸರ್, ಬನ್ನಿ. ಶಾರದಮ್ಮನವರು ಪಾಂಡವರು ಇಲ್ಲೇ ಇದ್ದಾರೆ. ಹಾಂ, ಏನು ಅರ್ಜೆಂಟಾಗಿ ಮಾತಾಡಬೇಕಾಗಿತ್ತಂತೆ, ಬಂದರು. ಹಾಂ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಿವೇದಿತ, ಹೇಗಿದ್ದೀರಿ ಸರ್? ಫೈನ್, ಥ್ಯಾಂಕ್ ಯು ಸರ್. ಸರ್, ನಾನು ತಮ್ಮನ್ನೊಂದು ಪ್ರಶ್ನೆ ಕೇಳಬೇಕು. ನನಗೆ ಆಗಲಿಂದ ತಲೆ ಕೆಟ್ಟು ಹೋಗ್ಬಿಟ್ಟಿದೆ. ತಪ್ಪು ತಿಳ್ಕೊಬೇಡಿ, ತಾವು ಈ ಶಾರದಮ್ಮನ್ನ ನಿಮ್ಮ ಪಾರ್ಟಿಯಿಂದ ಎಲೆಕ್ಷನ್ಗೆ ನಿಂತ್ಕೋ ಅಂತ ಫೋರ್ಸ್ ಮಾಡಿದ್ರ? ಇಲ್ವಲ್ಲ ಸರ್. ಇವರು ಎಲೆಕ್ಷನ್ಗೆ ನಿಂತರೆ ವೋಟುಗಳು ಈ ರಾಜ್ಯದಲ್ಲಿ ಎಲ್ಲೆಲ್ಲಿದೆಯೋ ಅದೆಲ್ಲ ನಿಮ್ಮ ಪಾರ್ಟಿಗೆ ಬರುತ್ತೆ, ಆದ್ದರಿಂದ ನೀವು ಎಲೆಕ್ಷನ್ಗೆ ನಿಂತ್ಕೊಳ್ಳೇಬೇಕು ಅಂತ ತಾವು ಫೋರ್ಸ್ ಮಾಡಿದ್ರಂತೆ ಇವ್ರನ್ನ? ಅದು ಹಾಗಲ್ಲ ಸರ್ ಆಗಿದ್ದು. ನಿನ್ನೆ ಬೆಳಗ್ಗೆ ಶಾರದಮ್ಮ ಮತ್ತೆ ಗುರುಗಳು ನಮ್ಮ ಮನೆಗೆ ಬಂದಿದ್ದರು. ನಮ್ಮ ಪಾರ್ಟಿಯಿಂದ ಇಬ್ಬರಿಗೂ ಟಿಕೆಟ್ ಕೊಡಬೇಕು ಅಸೆಂಬ್ಲಿ ಎಲೆಕ್ಷನ್ಗೆ ಅಂತ ಕೇಳಿದ್ರು. ಹಾಗೆಲ್ಲ ಕೊಡೋಕ್ಕಾಗತ್ತಾ ಸರ್? ಈ ಎಲೆಕ್ಷನ್ನಲ್ಲಿ ನಮ್ಗೆ ಒಂದೊಂದು ಸೀಟು ಮುಖ್ಯ ಸರ್. ಈ ಶಾರದಮ್ಮನವ್ರಿಗೆ ಏನು ಪೊಲಿಟಿಕಲ್ ವೇಟ್ ಇದೆ ಸರ್? ಬೇಡ ಅಂದರೆ ಕೇಳೋದಿಲ್ಲ. ಈ ಎಲೆಕ್ಷನ್ ನಿಲ್ಲೇಬೇಕು ಅಂತ ಸಿ ಎಸ್ ಪಿ ಅವ್ರು ಫೋರ್ಸ್ ಮಾಡ್ತಾ ಇದ್ದಾರೆ. ಅವ್ರ ಕೈಯಲ್ಲೇ ಬೇಕಾದ್ರೆ ಫೋನ್ ಮಾಡಿಸ್ತೀನಿ ಅಂತ ಹೇಳಿದ್ರು ಸರ್. ಹಾಗೆ ಪಾಂಡುನು ಜೊತೆಗೇ ಇದ್ದರು. ನನ್ನ ಮನಸ್ಸಲ್ಲಿ ನೀವೇ ಫೋರ್ಸ್ ಮಾಡ್ತಾ ಇದ್ದೀರಿ ಅಂತ. ಏನಯ್ಯ ಪಾಂಡು, ಏನ್ರಿ ಶಾರದಮ್ಮ ಆವಾಗಲೇ ಶಿವಕೃಷ್ಣ ದೇಸಾಯಿ ಅವರೇ ಫೋರ್ಸ್ ಮಾಡ್ತಿದ್ದಾರೆ ನಾನು ಎಲೆಕ್ಷನ್ ನಿಲ್ಲೋಕೆ ಅಂತ ಹೇಳಿದ್ರಿ? ಏನಯ್ಯ ಪಾಂಡು, ಹೌದು ನಾನು ಅಲ್ಲಿದ್ದೆ ಅಂತ ಸಾಕ್ಷಿ ಹೇಳಿದೆಯಲ್ಲ ಆಗಲೇ. ಆಹಾ, ಹೆಂಗಿದ್ದೀರೋ ಇಬ್ರು. ಸಾರಿ ಸರ್. ಏನು ಸರ್, ನಮ್ಮನೆವರೆಗೂ ಬಂದು ಬಿಟ್ಟಿದ್ದೀರಿ ವಿರೋಧ ಪಕ್ಷದ ನಾಯಕರು. ಹಾಂ, ಏನು ನಿವೇದಿತ, ಇವ್ರ ಪಾರ್ಟಿಗೆ ಅಧ್ಯಕ್ಷರಾದ್ರಂತೆ ನೀವು? ಹೌದು ಸರ್, ನನಗೆ ಆ ಯೋಗ್ಯತೆ ಇಲ್ಲ. ಆದರೆ ಶ್ರೀಕೃಷ್ಣ ದೇಸಾಯಿ ಸರು ನನ್ನ ಮೇಲೆ ನಂಬಿಕೆ ಇಟ್ಟು ಅಧ್ಯಕ್ಷೆ ಮಾಡಿದ್ದಾರೆ. ಅದೇನು ಸರ್, ಹೋಗಿ ಹೋಗಿ ನಿವೇದಿತ ಅಧ್ಯಕ್ಷೆ ಮಾಡಿದ್ದೀರಿ. ಶಿ ಈಸ್ ಎ ಗುಡ್ ಗರ್ಲ್. ಆದರೆ ನಾನು ನಿರೀಕ್ಷಿಸಲಿಲ್ಲ ಸರ್ ಇದನ್ನು. ಈ ಸಾರಿ ಒಬ್ಬ ಮಹಿಳಾ ಅಭ್ಯರ್ಥಿನ ನಮ್ಮ ಪಕ್ಷದ ಅಧ್ಯಕ್ಷೆ ಮಾಡಬೇಕು ಅನ್ನೋದಿತ್ತು. ಅದಕ್ಕೆ ಸರಿಯಾಗಿ ಭಿಂಗ ಅವ್ರು ನನ್ನ ಸೊಸೆನೇ ಕರ್ಕೊಂಡು ಹೋಗಿ ಅವ್ರ ಪಕ್ಷದ ಅಧ್ಯಕ್ಷೆ ಮಾಡಿಬಿಟ್ರು. ಹಾಗಾಗಿ ಈ ಡೆವಲಪ್ಮೆಂಟ್ಸು ಸರ್. ಅದನ್ನು ನೋಡಿದೆ ಸರ್ ಟಿ ವಿಗಳಲ್ಲಿ. ಅಲ್ಲ ಸರ್, ಇದು ಮನೆ ಒಡೆಯೋ ಕೆಲಸ ಅಲ್ವಾ? ರಾಜಕೀಯವಾಗಿ ಏನು ಬೇಕಾದರೂ ಮಾಡ್ಕೊಳ್ಳಿ ಸರ್, ಆದರೆ ಪರ್ಸನಲ್ ಲೈಫಲ್ಲಿ ಒಂದು ಗ್ರೇಸ್ ಇರಬೇಕಲ್ವ ಸರ್? ಇನ್ನೊಂದು ಕುಟುಂಬ ನೋಡಿದ್ರೆ ಗೌರವ ಇರಬೇಕಲ್ವ ಸರ್? ನಿಮ್ಮ ಬೀಗರು ಅವ್ರು ಯಾವ ಲೆವೆಲ್ಗೆ ಸ್ಟೂಪ್ ಆಗ್ತಾರೆ ನೋಡಿ ಸರ್. ಏನೋ ಈ ಸಾರಿ ಪೊಲಿಟಿಕಲ್ಲಾಗಿ ನಾನು ಮುಗಿಸ್ಲೇಬೇಕು ಅಂತ ಭಿಂಗ ಅವರು ತೀರ್ಮಾನ ಮಾಡಿದ್ದಾರೆ. ಹಾಗಾಗಿ ಈ ಸ್ಟೆಪ್ ತೊಗೊಂಡಿದ್ದಾರೆ. ಅದಕ್ಕೆ ಸರಿಯಾಗಿ ನಾವು ಪೊಲಿಟಿಕಲ್ ಸ್ಟ್ರಾಟಜಿ ಮಾಡಬೇಕಲ್ಲ ಸರ್. ರಾಜಾನಂದ ಸ್ವಾಮಿಯವ್ರ ಮರ್ಡರ್ ಕೇಸ್ ಮುಗಿದ ಮೇಲೆ ನಿವೇದಿತ ಅವ್ರ ಪರ ಪಬ್ಲಿಕ್ ಸಿಂಪತಿ ತುಂಬ ಚೆನ್ನಾಗಿದೆ. ಜೊತೆಗೆ ಒಳ್ಳೆ ಇಮೇಜ್ ಇದೆ ಆಕೆಗೆ. ಅನ್ಯಾಯದ ವಿರುದ್ಧ ಅನೇಕ ಹೋರಾಟಗಳು ಮಾಡಿದ್ದಾರೆ. ಹಾಗಾಗಿ ಮೃಣಾಲಿನಿ ವಿರುದ್ಧ ಈಕೆನೇ ಸರಿಯಾದ ಅಭ್ಯರ್ಥಿ ಅನ್ನಿಸ್ತು ಮಾಡಿದ್ವಿ. ನಾವು ಚಾಪೆ ಕೆಳಗೆ ತೂರ್ತೀವಿ ಅಂದರೆ ಅವ್ರು ರಂಗೋಲಿ ಕೆಳಗೆ ತೂರ್ಬಿಟ್ರು. ನಾವು ಈಕೆಯನ್ನು ಪಕ್ಷದ ಅಧ್ಯಕ್ಷೆ ಮಾಡಿದ್ದಕ್ಕೆ ಕೌಂಟ್ರ್ ಮಾಡೋಕ್ಕೆ ಅಂತ ಅವರು ಈಕೆ ಓರ್ಗಿತ್ತಿನ ಅಂದರೆ ದೇವಿಯಾನಿಯವ್ರನ್ನ ಕಾರ್ಯಾಧ್ಯಕ್ಷೆ ಮಾಡಿಬಿಟ್ರು. ಇದರಲ್ಲಿ ಎರಡು ಅರ್ಥ ಇದೆ ನೋಡಿ. ರಾಜಾನಂದ ಸ್ವಾಮಿಯವರ ಕಮ್ಯುನಿಟಿ ಓಟ್ಸ್ ಹೊಡಿಬೋದಲ್ಲ, ಆದರೆ ನಾವು ಯಾವತ್ತೂ ಜಾತಿ ದೃಷ್ಟಿಯಿಂದ ಇವ್ರನ್ನ ಅಧ್ಯಕ್ಷೆ ಮಾಡಲಿಲ್ಲ. ಈಗ ಇಬ್ಬರು ಮಹಿಳೆಯರು ಅವ್ರ ಕಡೆ ಅಧ್ಯಕ್ಷರಾಗ್ಬಿಟ್ಟಿದಾರಲ್ಲ, ಹಾಗಾಗಿ ಮಹಿಳೆಯರ ಓಟ್ಸು ಅವ್ರ ಕಡೆ ವಾಲುತ್ತೇನೋ ಅನ್ನೋ ಒಂದು ಚಿಂತೆ ನಮಗೆ. ಅದಕ್ಕೆ ಸರ್ ನಾನು ಹೇಳ್ತಾನೆ ಇದ್ದೆ, ನಮ್ಮ ಬಿಂಗ ಅವ್ರ ಮಿಸ್ಸಸ್ಸು ವಿದ್ಯುಲತಾ ಅವರನ್ನು ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷೆಯಾಗಿ ಮಾಡಿ ಅಂತ. ನಾನು ಮೀಟಿಂಗಲ್ಲಿ ಅದನ್ನು ಹೇಳಿದಾಗ ಬೇರೆ ಎಲ್ಲರೂ ಒಪ್ಪಿದ್ರು ಸರ್. ಆದರೆ ನಮ್ಮ ಶಿವಕೃಷ್ಣ ದೇಸಾಯಿ ಅವರು ಆಮೇಲೆ ಈ ನಿವೇದಿತ ಒಪ್ಪಲೇ ಇಲ್ಲ ಸರ್. ಅವರನ್ನು ಕಾರ್ಯಾಧ್ಯಕ್ಷ ಮಾಡಿದರೆ ಎಷ್ಟು ಚೆನ್ನಾಗಿರ್ತಿತ್ತು ಸರ್. ಅವ್ರಿಗೆ ವಾಪಸ್ ನಾವು ಒಂದು ಏಟ್ ಹೊಡಿಬೋದಿತ್ತಲ್ವ ಸರ್. ಭಿಂಗ ಅವ್ರು ನಮ್ಮ ಮನೆ ಹೊಡೆದ್ರು ಅಂತ ನಾವು ಅವ್ರ ಮನೆ ಹೊಡೆಯೋಕ್ಕಾಗತ್ತಾ ಸರ್? ಅದು ಡೀಸೆನ್ಸಿನ ಸರ್?
ಅದು ಸರಿಯಲ್ಲ. ಆದರೆ ನನಗೆ ಆಶ್ಚರ್ಯ ಆಗ್ತಿರೋದು ಅದಲ್ಲ ಶಿವಕೃಷ್ಣ ದೇಸಾಯಿ ಅವರೇ, ಇವರು ಮೀಟಿಂಗ್ನಲ್ಲಿ ಸಜೆಷನ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಶಾರದಮ್ಮನವರು, ಇವರೇನು ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರಾ ನಿಮ್ಮ ಪಾರ್ಟಿಗೆ, ಮೀಟಿಂಗ್ನಲ್ಲಿ ಸಜೆಷನ್ ಕೊಡ್ತಾರಲ್ಲ? ಇಲ್ಲ ಸರ್, ನಾವು ಎಷ್ಟು ಬೇಡ ಅಂತ ಹೇಳಿದ್ರು ಆ ಮೀಟಿಂಗಿಗೆ ಬಂದು ಕೂತ್ಕೊಂಡು ಮಾತಾಡ್ತಾರೆ ಸರ್. ನಾವು ಯಾರನ್ನೂ ಮೀಟಿಂಗಿಗೆ ಬಿಡಲ್ಲ ಸರ್, ಕಾರ್ಯಕರ್ತರನ್ನ ಮಾಗ್ಲಲ್ಲೇ ನಿಲ್ಲಿಸಿರ್ತೀವಿ. ಆದರೆ ನಮ್ಮಮ್ಮ ನನ್ನ ಮಗಳು ಅಧ್ಯಕ್ಷೆ ಅಧ್ಯಕ್ಷೆ ಅಂತ ಹೇಳಿ ಒಳಗೆ ಬಂದು ಕೂತ್ಕೊಂಡ್ಬಿಡ್ತಾರೆ ಸರ್. ಈ ಪಾಂಡು ಅವರು ಬಂದಿರ್ತಾರೆ ಅಲ್ಲಿಗೆ ಸರ್. ಪ್ಲೀಸ್ ನಮ್ಮಮ್ಮಂಗೆ ಒಂಚೂರು ಬೈದ ಬುದ್ಧಿ ಹೇಳಿ ಸರ್. ನಂಗೆ ಎಲ್ಲರ ಮುಂದೆ ಎಷ್ಟು ಅವಮಾನ ಆಗುತ್ತೆ ಗೊತ್ತಾ ಸರ್? ನಿಮ್ಮೊಬ್ಬರು ಮಾತೇ ಸರ್ ನಮ್ಮಮ್ಮ ಕೇಳೋದು. ಏನ್ರಿ ಶಾರದಮ್ಮ, ಏನಾಗಿದೆ ನಿಮಗೆ? ಯಾಕೆ ಈ ಥರ ಎಲ್ಲ ಮಾಡ್ತೀರಿ? ಏನೇ ಯಾ ಪಾಂಡು, ನೀನೇ ಕಾ ಮೀಟಿಂಗ್ ಹೋಗೋದ? ನೀನೇನು ಪಾರ್ಟಿ ಮೆಂಬರಾ? ಅಲ್ರಿ, ಅವ್ರ ಅಧ್ಯಕ್ಷ ಆದರೆ ನೀವು ಅಧ್ಯಕ್ಷ ಆದಾಗ ನೀವ್ಯಾಕೆ ಹೋಗಿ ಪಕ್ಷದ ಮೀಟಿಂಗಲ್ಲಿ ಕೂತ್ಕೊಳ್ತೀರಿ? ಪಾಪ ಅವ್ರ ಮಾನ ಮರ್ಯಾದೆ ಅಂತ ಒದ್ದಾಡ್ತಾ ಇರ್ತಾರೆ, ನೀವು ಅವ್ರಿಗೆ ತಲೆ ತೆಗೆಸೋ ಹಾಗೆ ಮಾಡ್ತೀರಿ. ಸರ್, ನಾನೊಂದು ಮಾತು ಹೇಳ್ತೀನಿ, ಇನ್ನೊಂದು ಸಾರ್ತಿ ಇವರೇನಾದರೂ ಪಕ್ಷದ ಆಫೀಸ್ಗೆ ಮೀಟಿಂಗ್ ಗೀಟಿಂಗ್ಗೆ ಬಂದರೆ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟು ಒಳಗಾಕ್ಸಿ ಸರ್. ಅಲ್ಲ ಸರ್, ಇವರು ಸಲಹೆ ಕೊಟ್ಟು ಮಾತ್ರಕ್ಕೆ ನೀವೇ ಯಾಕದನ್ನು ಗಂಭೀರವಾಗಿ ಪರಿಗಣಿಸ್ಬೇಕು? ನೀವು ಮೀಟಿಂಗೆಲ್ಲ ಬರೋ ಹಾಗಿಲ್ಲ ಅಂತ ಆಚೆ ಕಳ್ಸೋಕ್ಕಾಗಲ್ವೋ ತಾವು? ಏನೋ ಪಾಪ, ಮಗಳ ಅಧ್ಯಕ್ಷೆ ಅಂತ ಅವ್ರಿಗೆ ಸಂಭ್ರಮ, ಅವ್ರ ಮನಸ್ಸು ನೋಯಿಸಬಾರ್ದು ಅಂತ ನಾವು ಸುಮ್ಮನೆ ಆಗ್ಬಿಡ್ತೀವಿ. ಇವ್ರು ಯಾವ ಮಾತು ನಾವು ಯಾರು ಸೀರಿಯಸ್ ಆಗಿ ತಗೊಳ್ಳೋದೇ ಇಲ್ಲ ಸರ್, ಆದರೂ ಮಾತಾಡ್ತಾನೆ ಇರ್ತಾರೆ. ಬಿಡಿ ಸರ್, ಈಗ ತಾವು ಬಂದಿದ್ದು ಸರ್, ನಮ್ಮ ಪಕ್ಷದ ಪಾಪ್ಯುಲಾರಿಟಿನ ಸಹಿಸ್ಕೊಳ್ಳೋಕ್ಕೆ ಭಿಂಗ ಅವ್ರ ಕೈಲಿ ಆಗ್ತಾ ಇಲ್ಲ. ಮುಂದಿನ ಚುನಾವಣೆಯಲ್ಲಿ ನಾವೇ ಗೆಲ್ತೀವಿ ಅಂತ ಎಲ್ಲ ಕಡೆ ಪತ್ರಿಕೆಗಳು ಬರ್ತಾ ಇದೆ, ಹಾಗಾಗಿ ನಮ್ಮನ್ನು ಏನಾದರೂ ಮಾಡಿ ಸೋಲಿಸ್ಬೇಕು ಅಂತ ಅವರು. ಸರ್ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿದ್ರೆ ನಮ್ಮ ಹೆಸರು ಕೆಟ್ಟೋಗುತ್ತಲ್ಲ, ಅದಕ್ಕೆ ಇವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು ಅಂತಲೇ ಇವರು ಮುಖ್ಯಮಂತ್ರಿ ಆಗಿದ್ರಲ್ಲ ಆ ಟೈಮಿಂದು ಎಲ್ಲ ಫೈಲ್ಸ್ಗಳನ್ನೂ ತೆಗೆಸ್ತಾ ಇದ್ದಾರಂತೆ ಸರ್. ಅದಕ್ಕೆ ಏನು ಮಾಡೋದು ಅಂತ ಡಿಸ್ಕಸ್ ಮಾಡೋಣ ಅಂತ ನಿಮ್ಮ ಹತ್ರ ಬಂದ್ವಿ ಸರ್. ತಮ್ಮ ಮೇಲೆ ಕೇಸ್ ಹಾಕೋದಕ್ಕೆ ಅವ್ರಿಗೇನಾದರೂ ಬೇಸಿಸ್ ಇದೆಯಾ? ನನಗೆ ಗೊತ್ತಿರೋ ಹಾಗೆ ಯಾವ ಬೇಸಿಸು ಇಲ್ಲ ಸರ್. ಆದರೆ ನಮ್ಮ ಫಾಲೋವರ್ಸ್ ಎಲ್ಲರೂ ಸಾಚ ಅಂತ ಹೇಳೋಕ್ಕಾಗಲ್ವಲ್ಲ, ಹಾಗಾಗಿ ಯಾರೋ ಮಾಡಿರೋ ತಪ್ಪನ್ನ ನನ್ನ ತಲೆ ಕಟ್ಟಬಹುದಲ್ವಾ? ನಿಮ್ಮದೇನು ತಪ್ಪಿಲ್ಲ ಅಂದಮೇಲೆ ನೀವು ಯಾಕೆ ಸರ್ ಹೆದರಬೇಕು? ತಪ್ಪಿಲ್ಲ ಅಂತ ಗೊತ್ತಾಗೋದು ಕೋರ್ಟಲ್ಲಿ ವಿಚಾರಣೆ ಆದಮೇಲಲ್ವಾ ಸರ್. ಅಷ್ಟರಲ್ಲಿ ನನ್ನ ಹೆಸರು ಪಾರ್ಟಿ ಹೆಸರು ಕೆಟ್ಟೋಗಿರುತ್ತಲ್ಲ. ಇದುವರೆಗೂ ಒಂದೇ ಒಂದು ಸಣ್ಣ ಕೆಟ್ಟ ಹೆಸರು ನಾವು ತೊಗೊಂಡಿಲ್ಲ ಸರ್. ಈಗ ವೃಥ ನನ್ನ ಮೇಲೆ ಕೇಸ್ ಹಾಕಿದ್ರೆ ಜನರ ಕಣ್ಣಿಗೆ ಅದೇ ದೊಡ್ಡದಾಗಿ ಕಾಣುತ್ತೆ. ಶುಭ್ರವಾದ ಬಿಳಿ ಬಟ್ಟೆ ಮೇಲೆ ಕಪ್ಪು ಚುಕ್ಕೆ ಎದ್ದು ಕಾಣಿಸ್ತ ಹಾಗೆ. ಈಗ ಇಂಥ ಅಪವಾದ ಬಂದರೆ ಎಲೆಕ್ಷನಲ್ಲಿ ಗೆಲ್ಲೋದು ಕಷ್ಟ ಆಗುತ್ತೆ ಸರ್. ಎಲೆಕ್ಷನ್ಸ್ ಇನ್ನು 2 ತಿಂಗಳಿರೋದು, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ಬಂದ್ವಿ ಸರ್. ಆಯಿತು, ಈ ಭಿಂಗ ಚೇತರಿಸ್ಕೊಳ್ದೇ ಇರೋ ಥರ, ನಿಮ್ಮನ್ನು ಏನೂ ಮಾಡಬಾರ್ದು ಆ ಥರ ಅವ್ರ ಮೇಲೊಂದು ಬಾಣ ಬಿಡೋಣ ಸುಮ್ಮನೆ. ಅದು ಹೇಗೆ ಸರ್? ಶಿವಕೃಷ್ಣ ದೇಸಾಯಿ ಸಾಹೇಬ್ರೆ, ರಾಜಾನಂದ ಸ್ವಾಮಿಯವರ ಮರ್ಡರ್ ಕೇಸ್ ನಡೀತಾ ಇರೋವಾಗ ಭಿಂಗ ಅವರೇ ರಾಜಾನಂದ ಸ್ವಾಮಿಯವರ ಮರ್ಡರ್ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಅನ್ಇಂಪೀಚಬಲ್ ಎವಿಡೆನ್ಸ್ ಬಂತು. ಭಿಂಗ ಅವರು ಅಕ್ಯೂಸ್ಡ್ ಆಗದೇ ಇದ್ದಿದ್ದರಿಂದ ಅವ್ರ ಮೇಲೆ ಕ್ರಮ ತಗೊಳ್ಳೋಕ್ಕಾಗಲಿಲ್ಲ. ಜಡ್ಜ್ ಸಾಹೇಬ್ರ ಜಡ್ಜ್ಮೆಂಟ್ನಲ್ಲಿ ಈ ಥರ ಸಾಕ್ಷ್ಯ ಭಿಂಗ ಅವ್ರ ವಿರುದ್ಧ ಬಂದಿದೆ, ಹಾಗಾಗಿ ಇನ್ನೊಂದು ತನಿಖೆ ಮಾಡಿ ವಿಚಾರಣೆ ಮಾಡಿ ಮುಂದಿನ ಕ್ರಮ ತಗೋಬೇಕು ಅಂತ ಜಡ್ಜ್ಮೆಂಟಲ್ಲಿ ಬರೆದು ಆ ಜಡ್ಜ್ಮೆಂಟ್ ಕಾಪಿನ ಸರ್ಕಾರಕ್ಕೆ ಕಳಿಸಿದ್ರು. ಅದರ ಮೇಲೆ ಕ್ರಮ ತಗೊಳ್ಳಿ ಅಂತ ನೀವು ಗಲಾಟೆ ಮಾಡಿ? ನಾವು ಗಲಾಟೆ ಮಾಡೋಕ್ಕಾಗೋದಿಲ್ಲ ಸರ್, ಅವರು ಕ್ರಮ ತಗೊಳ್ಳೋ ಥರ ಶಾಸ್ತ್ರ ಮಾಡ್ತಾ ಇದ್ದಾರೆ ಸರ್. ನಾನು ಹೈಪವರ್ ಕಮಿಟಿ ಚೇರ್ಪರ್ಸನ್ ಆಗಿದ್ದಾಗ ಭಿಂಗ ಅವ್ರ ಶಿಷ್ಯ ದೇವಕರ್ ಅಂತ ಸ್ಪೆಷಲ್ ಪೊಲೀಸ್ ಆಫೀಸರ್ ಆಗಿದ್ದರು. ಆ ವ್ಯಕ್ತಿನೇ ಇವಾಗ ಈ ಕೇಸ್ಗೆ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿ ಮಾಡ್ತಿದ್ದಾರೆ. ಓಹೋಹೋಹೋ, ದೇವಕರ್ನ ಇನ್ವೆಸ್ಟಿಗೇಷನ್ಗೆ ಹೆಡ್ ಮಾಡ್ತಾ ಇದ್ದಾರೆ. ಹ್ಮ್,
ದೇವ್ಕರ್ನ ಇನ್ವೆಸ್ಟಿಗೇಷನ್ ಹೆಡ್ ಮಾಡಿದ್ರೆ ಸತ್ಯ ಇಲ್ಲಿ ಈಚೆಗೆ ಬರುತ್ತೆ ಸರ್. ಸಾಕ್ಷಿಗಳೆಲ್ಲ ಮುಚ್ಚಿ ಹಾಕ್ಬಿಡ್ತಾರೆ, ಅವರು ಭಿಂಗ ಬಚಾವ್ ಆಗ್ಬಿಡ್ತಾರೆ. ಒಂದು ಕೆಲಸ ಮಾಡೋಣ, ಈ ಕೇಸ್ನ CBIಗೆ ರೆಫರ್ ಮಾಡೋ ಹಾಗೆ ಮಾಡಿಸೋಣ. CBIನವ್ರ ಕೈಯಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಭಿಂಗ, ಅವರು ಗ್ಯಾರಂಟಿ ಜೈಲಿಗೆ ಹೋಗಬೇಕಾಗುತ್ತೆ. CBIಗೆ ನಾವು ಹೇಗೆ ರೆಫರ್ ಮಾಡೋಕ್ಕಾಗತ್ತೆ? ಅದನ್ನು ಸ್ಟೇಟ್ ಗೌರ್ಮೆಂಟ್ ಮಾಡಬೇಕಲ್ವಾ? ನಾವು ಹೈಕೋರ್ಟ್ಗೊಂದು PIL ಹಾಕೋಣ. ಇದು ಸ್ಟೇಟ್ ಗೌರ್ಮೆಂಟ್ ಕೈಯಲ್ಲಿರೋ ಪೊಲೀಸ್ ಮಿಷನರಿ, ಅವರನ್ನು ನಂಬೋಕ್ಕಾಗಲ್ಲ. ಅವರು ನೇಮಕ ಮಾಡ್ತಾ ಇರೋದು ಭಿಂಗಾರ್ ಅವರ ಶಿಷ್ಯನ್ನ, ಹಾಗಾಗಿ ಅವರ ತನಿಖೆಯನ್ನು ನಂಬೋಕ್ಕಾಗಲ್ಲ. ಅವರ ತನಿಖೆಯಿಂದ ಸತ್ಯ ಈಚೆ ಬರೋದಿಲ್ಲ. ಹಾಗಾಗಿ ಇದನ್ನು CBIಗೆ ರೆಫರ್ ಮಾಡಿ ದಯವಿಟ್ಟು ಅಂತ ಕೇಳ್ಕೊಳ್ಳೋಣ ಹೈಕೋರ್ಟ್ನವ್ರನ್ನ. ಸರ್, ಹೈಕೋರ್ಟ್ನವರು ಹಾಗೆ CBIಗೆ ರೆಫರ್ ಮಾಡ್ಬೋದಾ ಸರ್? ಓ ಎಸ್, ಹೈಕೋರ್ಟ್ಗೆ ಎಲ್ಲ ಥರದ ಪ್ಲೀನರಿ ಪವರ್ಸ್ ಇದೆ. ಅವರು ಇನ್ ದಿ ಇಂಟ್ರೆಸ್ಟ್ ಆಫ್ ಜಸ್ಟಿಸ್ CBIಗೆ ರೆಫರ್ ಮಾಡ್ಬೋದು ಈ ಕೇಸ್ನ. ನಿವೇದಿತ, ಒಂದು ಕೆಲಸ ಮಾಡಿ, ನಾಳೆ ಸೋಮವಾರ ನಾಳೆ ಬೆಳಿಗ್ಗೆ 10:00 ನೀವು ಕೋರ್ಟ್ ಹತ್ರ ಬನ್ನಿ. ಯಾರಾದರೂ ಒಬ್ಬರು ಕಾರ್ಯಕರ್ತರನ್ನ ಕರ್ಕೊಂಬನ್ನಿ, ನಂಬಿಕಸ್ಥರನ್ನ. ಅವರ ಮೂಲಕ ಹೈಕೋರ್ಟ್ ಮುಂದೆ ಒಂದು PIL ಹಾಕ್ಸ್ಕೊಳ್ಳಿ, ಈ ಮ್ಯಾಟರ್ನ CBIಗೆ ರೆಫರ್ ಮಾಡಿಸ್ಬೇಕು ಅನ್ನೋ ಥರ. ಅದು CBIಗೆ ರೆಫರ್ ಮಾಡಿಬಿಟ್ರೆ ಭಿಂಗ ಅವರು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಥ್ಯಾಂಕ್ ಯು ಸರ್. ಪಾಂಡು, ಆ ಸ್ಟವ್ ಆಫ್ ಮಾಡ್ಬೋದು. ಇನ್ನೇನು ಮನವಿತ್ತವ್ರೆ, ಒಂದು ಪಕ್ಷದ ಅಧ್ಯಕ್ಷ ಆದಮೇಲೆ ಕೆಲಸ ತುಂಬ ಇರುತ್ತೆ. ಚಾನಲ್ ಕೆಲಸ ಹೇಗೆ ಮಾಡ್ತೀರಿ ಸರ್? ಅಧ್ಯಕ್ಷ ಆದಮೇಲೆ ಚಾನಲ್ ಕೆಲಸದಲ್ಲಿ ಇರಬಾರ್ದು ಅಂತ ಚಾನಲ್ಗೆ ರಾಜೀನಾಮೆ ಕೊಟ್ಬಿಟ್ಟೆ ಸರ್. ಓ, ಮತ್ತೆ ತಿಂಗಳು ತಿಂಗಳು ಸಂಬಳ? ಈಗ ಅದು ನಿಂತೋಯ್ತು ಸರ್. ಚಾನಲ್ ಲಾಭ ಶರಾವತಿಯವ್ರಿಗೆ ಹೋಗುತ್ತೆ, ಇವಳಿಗೆ ಸಂಬಳ ಇಲ್ಲ. ನಮಗೆ ಮತ್ತೆ ಯಥಾ ಪ್ರಕಾರ ಭಿಕ್ಷಾಪಾತ್ರನೇ ಗತಿ ಸರ್.